ಹೇಳಿದ್ರಿ ಬಿಹಾರದಲ್ಲಿ ಈಗಲೂ ಜನ ನೆನೆಸ್ಕೊತಾರೆ. ಬಿಹಾರ ಅಂತಂದಾಗ ಈಗಲೂ ಕೂಡ ಅಷ್ಟೇ, ತುಂಬ ಅಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಸ್ವಲ್ಪ ಅಧಿಕಾರಿಗಳು ಮಾಡುವಂಥದ್ದು ಕಷ್ಟ, ಕೆಲಸವನ್ನು ಮಾಡೋದು ಕಷ್ಟ. ಅಲ್ಲಿನ ರಾಜಕೀಯ ಪಕ್ಷಗಳ ರಾಜಕೀಯ ನಾಯಕರ ಒಂದು ಬಿಹೇವಿಯರ್ ಬೇರೆ ರೀತಿಯೇ ಇರುತ್ತೆ. ರೌಡಿಸಮ್ಮು, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳು ಈ ಥರ ಇತ್ತು. ಅಧಿಕಾರಿಗಳಲ್ಲಿ ಕೆಲಸ ಮಾಡೋದೇ ಕಷ್ಟ. ಅದರಲ್ಲೂ ಕೂಡ ಕರ್ನಾಟಕ ಅಂಥ ರಾಜ್ಯದಿಂದ ಅಲ್ಲೂ ಹೋಗಿ ಕೆಲಸ ಮಾಡುವಂಥದ್ದು. ಈ ಸಾಮಾನ್ಯವಾಗಿ ಈಗ ನಾವೇ ಹೋಗಿ ಒಂದು ವಾರ ಬಿಹಾರಕ್ಕೆ ಹೋಗಿ ಬರೋಣ ಯೋಚನೆ ಮಾಡ್ತೀವಿ, ಬೇಡಪ್ಪ ಯಾಕೆಂದ್ರೆ ಅಲ್ಲಿ ಸರಿ ಇಲ್ವಂತೆ. ಇಷ್ಟೇ ಜನಕ್ಕೆ ಗೊತ್ತಿರೋವಂಥದ್ದು. ನಿಜವಾಗ್ಲೂ ಕೂಡ ನೀವು ಇಷ್ಟು ಎಲ್ಲ ಹೆಸರು ಮಾಡಿದ್ದೀರಾ ಅಂತಂದರೆ ಆ ಒಂದು ಫ್ರೆಂಡ್ಲಿ ನೇಚರ್ನೇ ಸಿಕ್ತ, ಅಥವಾ ನೀವೇ ಅಡ್ಜಸ್ಟ್ ಆದ್ರ, ಅವ್ರನ್ನ ಬದಲಾಯಿಸಿದ್ರ, ಅಥವಾ ನೀವೇ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿ. ಒಂದು ಹೇಳ್ತೀನಿ, ಎನಿ ಕ್ರಿಮಿನಲ್ ಆಕ್ಟಿವಿಟಿ ಎಲ್ಲೋ ಒಬ್ಬೊಬ್ರು ಮಾಡ್ತಾರೆ. ಈಗ ಉದಾಹರಣೆ, ಈಗ ನಮ್ಮ ಶರ್ಟ್ ಒಂದು ಏನಾದರೂ ಒಂದು ತೊಟ್ಟು ಮಣ್ಣಿಂದ ಬಿತ್ತು ಅಂದ್ರೆ ಇಡೀ ಶರ್ಟ್ ಹಾಳಾಗ್ತೈತೆ. ಆ ರೀತಿ ಜನ ಎಷ್ಟು ಒಳ್ಳೆಯವರು ಅಂದ್ರೆ ಕಾಂಟ್ ಇಮ್ಯಾಜಿನ್, ಅಷ್ಟು ಒಳ್ಳೆಯವರು. ಏನು ಗೊತ್ತಾ, ನೀವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ನಾರ್ತ್ ಕರ್ನಾಟಕ ಇದ್ದಂಗೆ ಕಾಲಿಗೆ ಮಕ್ಕಿ ಪ್ರಣಾಮ ಮಾಡಿ ಹೋಗ್ತಾರೆ. ಸೇಮ್ ನಾರ್ತ್ ಕರ್ನಾಟಕದಲ್ಲೂ ಅಷ್ಟೇ. ನಾನು ಬ್ಯಾಂಕ್ ಆಫೀಸರ್ ಆಗಿದ್ದಾಗ ನಮ್ಮ ಮ್ಯಾನೇಜರ್ ಒಬ್ರು ಜೋಶಿ ಅವರು ಶಾಕ್ ಆಯಿತು, ಕಾಲು ತೊಳೆದು ಪೂಜೆ ಮಾಡ್ತಿದ್ರು ನನಗೆ. ಯಾವುದು ಲಿಫ್ಟ್ ಇರಿಗೇಷನ್ ಸ್ಕೀಮ್ದು ಇದರಲ್ಲಿ ಇವ್ರಿಗೆ ಶಾಕ್ ಆಯಿತು, ಏನು ರಾಜು ಅವರೇ ನಿಮಗೆ ಕಾಲು ತೊಳೆದು ಮಾಡ್ತಾಯಿದ್ರೆ ಅಂತಂದರೆ ನೀವೇನಂತ ಕೆಲಸ ಮಾಡ್ತೀರಿ? ಜನರಲಿ ಹೊರಗೆ ಮನೆಗೆ ಬರೋ ವರ ಅಥವಾ ದೇವರು ಎರಡಕ್ಕೆ ಕಾಲು ತೊಳೆಯೋದಂತ ಸ್ವಾಮೀಜಿಗಳು. ಅಲ್ಲಿ ಏನು ಅಂತಂದರೆ, ಈಗ ಕಬ್ಬಿಲ್ಲ, ಎಲ್ಲ ತಾಳಿ ಇಲ್ಲ ಅವರಿಗೆ, ಪಾಪ ಇದು ಥ್ರೆಡ್ಡಲ್ಲಿ ಕಟ್ಟಿರ್ತಾರೆ, ಅಷ್ಟು ಬಡವರು. ಎಲ್ಲ ಜೈನ್ಸು ಮತ್ತು ಲಿಂಗಾಯತ್ಸ್ ಕಮ್ಯುನಿಟಿ ಅದೆಲ್ಲನೂ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಐನಾಪುರ ಅತ್ನಿ ಆಯುರ್ವೇದಲ್ಲಿ ನಾನಿದ್ದು, ದಟ್ ವಾಸ್ ಇನ್ 85 ಕೂಲಿಗೆ ಹೋಗ್ತಾ ಇದ್ರು. ಇದಕ್ಕೆ ಎಲ್ಲಿ ಪಕ್ಕದಲ್ಲೇನೆ ಇದು ಮಹಾರಾಷ್ಟ್ರ ಬಾರ್ಡ್ರಿಗೆ, ಸೊ ಬರೋರು ಮಾರ್ಜಿನ್ ಮನಿ ಇರ್ತಾ ಇರಲಿಲ್ಲ. ಮಾರ್ಜಿನ್ ಮನಿ ಅಂತಂದರೆ ಇದು ಯಾವುದೇ ಒಂದು ಟರ್ಮ್ ಲೋನ್ ತೊಗೊಳ್ಬೇಕಂದ್ರೆ ಪಂಪ್ ಸೆಟ್ಟು ಪೈಪ್ ಲೈನು ಅವ್ರು 20% 25% ಇರಬೇಕು, ಇನ್ನು ಮಿಕ್ಕಿದ್ದ ಅವ್ನು ಲೋನ್ ಕೊಡೋದು. ಸೊ ಅವ್ರಿಗೇನು ಏನೂ ಇರ್ತಾ ಇರಲಿಲ್ಲ. ಅವರು ಎಲ್ಲೋ ಪಕ್ಕದಲ್ಲಿ ಕಬ್ಬು ಹಾಕ್ಬಿಡೋರು, ಆಲ್ಮೋಸ್ಟ್ ಕಬ್ಬು ಹಾಕೋಕೆ ತೋರಿಸೋರು. ಇಮಿಡಿಯೇಟ್ಲಿ ಕಬ್ಬಿದೆ, ಕಬ್ಬಂತೂ ಇದ್ದೇ ಇರ್ತಾ ಇತ್ತು ಬೇರೆಯವ್ರ ನೀರು ತಗೊಂಡು. ಅದರಲ್ಲೇನೆ ನಾನು ಇದು ಫಂಡಿಂಗ್ ಮಾಡಿಬಿಟ್ಟು ಅದನ್ನೇ ಮಾರ್ಜಿನ್ ಮನಿ ತಗೊಂಡು ಎರಡು ಕ್ಲಬ್ ಮಾಡಿ ಅವರಿಗೆ ಪಂಪ್ ಸೆಟ್ಟು ಪೈಪ್ ಲೈನ್ ಮಾಡ್ತಾ ಇದ್ದೆ. ಏನು ಅವ್ರು ಹೆಂಗೆ ರಿಚ್ ಆದ್ರು ಅಂದ್ರೆ ಅನ್ಥಿಂಕಬಲ್. ಈಗಂತೂ ಕೃಷ್ಣ ಪ್ರಾಜೆಕ್ಟ್ ಆಯ್ತು, ಬ್ಯಾಕ್ ವಾಟರ್ಸ್ ಇರಕ್ಕೆ ಹಿಡಿತು ಕೃಷ್ಣ ರಿವರ್ದಲ್ಲಿ. ಈಗ ನಾನು ಹೇಳಿದ್ರು 85 ಇಟ್ ವಾಸ್ ಇನ್ ಅ ವೆರಿ ಪ್ರಿಕೇರಿಯಸ್ ಕಂಡೀಷನ್. ಸೊ ಆವಾಗ ಜನ ಏನು ಅಂತಂದ್ರೆ, ನೀವು ಒಳ್ಳೇದು ಮಾಡ್ತಂದ್ರೆ ದೇವ್ರನ್ನ ಯಾರು ನೋಡಿಲ್ಲ, ಈ ಒಂದು ಮನುಷ್ಯ ರೂಪದಲ್ಲೇ ಅವ್ರು ನೋಡ್ತಾರೆ. ಅದೇ ರೀತಿನೇ ಬಿಹಾರಲ್ಲೂ ಅಷ್ಟೇನೆ, ಅಷ್ಟು ಚೆನ್ನಾಗಿತ್ತು. ಬಟ್ ನನ್ನ ಸಿ ಎಫರ್ಟ್ಸ್ ಅಲ್ಟಿಮೇಟ್ಲಿ, ಈಗ ನಿತೀಶ್ ಕುಮಾರ್ ಬಂದರು ಎನಾರ್ಮಸ್ ಚೇಂಜಸ್ ಮಾಡಾಕ್ಬಿಟ್ರು. ನಾನು SDM ಆಗಿದ್ದೆ, ESC ಅಂತಾರಲ್ಲಿ, SDO ಅಂತಾರೆ, ಸಬ್ ಡಿವಿಷನ್ ಆಫೀಸರ್, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತೀವಿ. ಒಂದು ಯಾವುದೋ ಒಂದು ಸೂರ್ಜ್ಗಡ ಅಂತ ಒಂದು ಜಾಗ ಇತ್ತು, ಲಕ್ಕಿಸರೈ ಈಗ ಡಿಸ್ಟ್ರಿಕ್ಟ್ ಆಗಿದೆ, ಅದರಲ್ಲಿ ನಾನು ಐ ವಾಸ್ AC ಇಲ್ಲಿ ಲೋಕಲ್ ಓರಡ್. ಈಗ ಅದು ಜಿಲ್ಲೆ ಆಗಿದೆ ಪೂರ್ತಿ, ಅವಾಗ ಓನ್ಲಿ ಒನ್ AC ಇರ್ತಾ ಇದ್ದಿದ್ದು ಎಸ್ ಸಬ್ ಡಿವಿಷನ್ ಆಫೀಸರ್. ಆ ಸೂರ್ಜ್ ಲಾಂಡ್ ಆರ್ಡರ್ ಆಯಿತು, ಹೋಗಿ ಬರ್ತಾ ಇದ್ರೆ ನಾನು ಹತ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ರೋಡೇನೆ ಇಲ್ಲ. ಇದ್ಯಾವತ್ತಪ್ಪ ನನ್ನ ಕರ್ಮ ಇಂಥ ಕಡೆ ಬಿಹಾರ್ ಕೇಡ್ರ? ಆ ಬಿಹಾರ್ ಕೇಡ್ರ ಅಂತ ಅಷ್ಟೇ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ನಾನು ಹತ್ತಿದ್ದೆ. ಫ್ರಾಂಕ್ಲಿ ಹೇಳ್ಬೇಕು ಅಂತಂದ್ರೆ, ಬಿಕಾಸ್ ನಾವೆಲ್ಲನೂ ಸ್ಟೂಡೆಂಟ್ ಲೈಫ್ ಅಲ್ಲಿ. ಯಾವ ಕೇಡರ್? ಬಿಹಾರ್ ಕೇಡರ್. ಬಿಹಾರ್ ಕೇಡರ್ ಅಲ್ಲ, ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿ? ನಾನು ಕರ್ನಾಟಕನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲ ಅಂತಂದ್ರೆ ಸದರ್ನ್ ಅಲ್ಲಿ ಯಾವ್ದನ ಇದು ಅಂತ. ನನ್ನ ಬ್ಯಾಚ್ ಅಲ್ಲಿ ರೀಜನಲ್ ಇರ್ಲಿಲ್ಲ, ನಿಮ್ಗೆ ಇನ್ಸೈಡರ್ ಆಗ್ಲಿಲ್ಲ ಅಂದ್ರೆ ಇನಿ ಸ್ಟೇಟ್ ಆಗ್ತಾ ಇದ್ರು. ಆಮೇಲೆ ರೀಜನಲ್ ಮಾಡಿದ್ರು, ಮತ್ತೆ ಕೆಲವೇ ಏರಿಯಾಗಳಲ್ಲಿ ಎಲ್ಲ ಕಾನ್ಸಂಟ್ರೇಷನ್ ಹಾಕಿಡ್ತಿದ್ರು. ಸೌತ್ ಇಂಡಿಯನ್ಸ್ ಬರೀ ಸೌತ್ ಅಲ್ಲಿ, ನಾರ್ತ್ ಹೋಗ್ತಲ್ಲ, ಮತ್ತೆ ತೆಗೆದಾಕ್ಬಿಟ್ಟು ನಮ್ಮ ಸಿಸ್ಟಮ್ ಮಾಡಿದ್ದಾರೆ, ಯಾವ ಕೇಡರ್ ಬೇದ್ರು ಹಾಕ್ಬೋದು. ಬಟ್ ಒಂದಂತೂ ಹೇಳ್ತೀನಿ, ಇಂಡಿಯಾ ಈಸ್ ಎ ಇಂಡಿಯಾನೇ, ನೀವೆಲ್ಲಿ ಕೆಲಸ ಮಾಡಿದ್ರು ನಮ್ಮ ದೇಶ. ಭಾರತೀಯ ಸೇವಾ ಆಯೋಗ ಭಾರತದಲ್ಲಿ ಎಲ್ಲಾ ಸೇವೆ ಮಾಡಕ್ಕೆ ರೆಡಿ ಇರಬೇಕು. ಆಮೇಲೆ ನೀವು ಅಲ್ಲಿ ನೀವು ಕೆಲಸ ಮಾಡ್ತಂದ್ರೆ ಅವರು ನಿಮ್ಮನ್ನ ನ್ಯೂಟ್ರಲ್ ಆಗಿ ನೋಡ್ತಾರೆ, ಯಾವುದೇ ಒಂದು ಕಾಸ್ಟ್ ಕ್ರೀಡ್ ನಮ್ಮ ಹತ್ರ ಇರಲ್ಲ, ರೀಜನಲಿಸಮ್ ಇರಲ್ಲ. ನಾನೆಲ್ಲನೂ ಐ ವಾಸ್ ಇನ್ ಏನೋ ಆಲ್ ದ ಟೈಮ್ ವೆರಿ ಗುಡ್ ಅಸೈನ್ಮೆಂಟ್ ಅಲ್ಲೇ ಇದೆ, ವೆರಿ ಗುಡ್ ಪೋಸ್ಟ್ ಅಲ್ಲಿ. ಅವ್ರಿಗೇನಾದ್ರು ನ್ಯೂಟ್ರಲ್ ಇವರು. ಸೊ 100% ನಾನು ಐ ವಾಸ್ ಇನ್ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಗಯಾ ಕಲೆಕ್ಟರ್ ಆಗಿದ್ದೆ ಆಸ್ ಎ ಯಂಗ್ ಆಫೀಸರ್. ಆಮೇಲೆ ಗೋಪಾಲ್ ಗಂಜ್ ಅಂತಲ್ಲ ಆಗಿದ್ದೆ, ಆಮೇಲೆ ಡಿವಿಷನಲ್ ಕಮಿಷನರ್ ನಂಬರ್ 1 ಡಿವಿಷನಲ್ಲಿ ಇದ್ದೆ. ಅಲ್ಲಂತೂ ನನ್ನ ಒಂದಿನದಲ್ಲಿ 1 ಕೋಟಿ ಗಿಡ
ಪ್ಲಾನ್ ಹಾಕೊಂಡು ಸರ್ ಕೇಳೋಣಂತಿದೆ ನಿಮ್ಗೆ, 1 ಕೋಟಿ ಗಿಡನ ಒಂದೇ ದಿಸ್ತಲ್ಲಿ ನಡೆಸಿರುವಂತಹ ರೆಕಾರ್ಡ್ ತಮ್ಮ ಹೆಸರೊಳಗಡೆ ಇದೆ. ಸೊ ಎಲ್ಲಿ ಸರ್ ಅದು ಹೇಗೆ ಸಾಧ್ಯ ಆಯ್ತು ಅಂತ ಸರ್? ಸಿ, ಒಂದ್ ಹೇಳ್ತೇನೆ, ಒಂದು ಲೈಫ್ ಅಲ್ಲಿ ಯಾವುದೇ ಒಂದು ನಿಮ್ ಜೆನೆಟಿಕಲ್ ಕೋಡಲ್ಲಿ ಇರ್ತೈತೆ, ನಾನು ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ನನಗೇನಂತಂದ್ರೆ ಪ್ಲಾಂಟ್ ಅಂದ್ರೆ ಒಂಥರ ಫ್ಯಾಷನ್, ಮಗು ಇದ್ದಂಗೆ. ನಾನು ಇದು ಏನು ಈ ಸಿಲ್ಕ್ ರೇರಿಂಗ್ ಹೌಸ್ಗೆ ಫಸ್ಟ್ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ 1988-89 ನಾನು ಶುರು ಮಾಡಿದೆ ಪ್ಲಾಂಟೇಷನ್ ನಮ್ಮ ತೋಟದಲ್ಲಿ. ಅವಾಗ ವಿ ಆರ್ ಹೈಯೆಸ್ಟ್ ಸಿಲ್ಕ್ ಗ್ರೋಯರ್ಸ್. ಇವತ್ತು ನಾನೇನು ಸಿಲ್ಕ್ ವರ್ಮ್ ಹೌಸ್ದು ಪ್ರಾಜೆಕ್ಟ್ ಮಾಡಿದ್ದೀನಿ ಅದು ಸ್ಟೇಟ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿಕೊಂಡು ಥ್ರೂ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸು. ನೀವು ಎಲ್ಲೇ ನೋಡಲಿ ಕರ್ನಾಟಕದಲ್ಲಿ ನಂದೇ ಮಾಡೆಲ್ ಇರೋದು, ಕೆಳಗಡೆ ವೆಂಟಿಲೇಷನ್ ಮತ್ತೆ ಇದು ಏನೋ ವಿಂಡೋಸು ಮತ್ತೆ ಮೇಲೆ ವೆಂಟಿಲೇಷನ್ ಅಂದ್ರೆ ಇದು ಏನೋ ಹೇರ್ ಸರ್ಕ್ಯುಲೇಷನ್, ಲೈಟ್ ಏರ್ ಒಳಗೆ ಬರಬೇಕು ಹಾಟ್ ಏರ್ ಆಚೆ ಹೋಗ್ಬೇಕು. ಸಿಲ್ಕ್ ಒಂದು ಆ ಸಿಸ್ಟಮ್ ನಾನೇ ಫಸ್ಟ್ ಮಾಡಿಸಿದ್ದು. ವಿ ಯೂಸ್ ಟು ಗ್ರೋ ಹೈಯೆಸ್ಟ್ ಈಲ್ಡ್, 1000-1200 ಕೆಜಿ ಪ್ರತಿ ತಿಂಗಳೊಂದು ಬೆಳೀತಾ ಇದ್ವಿ. ಯಾರು ಇಮ್ಯಾಜಿನ್ ಮಾಡ್ಕೊಳಕಾಗಲ್ಲ ಬದಲಾವಣೆ ಆದ್ಮೇಲೆ. ಅದು ಬದಲಾವಣೆ ಆದ್ಮೇಲೆ ಆ ರೀತಿ ಕ್ರಿಯೇಟಿವ್ ಆ ಟೈಮ್ನಲ್ಲಿ ಗಿಡದ್ದು ಮಹತ್ವ ತುಂಬಾ ನನಗೆ ಗೊತ್ತಾಗ್ಬಿಡ್ತು. ಆಮೇಲೆ ಈಗಲೂ ಅಷ್ಟೇ, ಮೋಸ್ಟ್ ಎಕ್ಸ್ಪೆನ್ಸಿವ್ ಲ್ಯಾಂಡ್ ಇದೆ, 4 ಎಕರೆ ಪೂರ್ತಿ ಫಾರೆಸ್ಟ್. ನಮ್ಮಪ್ಪ ಹೇಳಿದರೆ ಒಂದು ಗಿಡ ಕಡಿಬಾರ್ದು. 4 ಎಕರೆ ಏನು ಇಲ್ಲ, ಬರೀ ಸಿಲ್ಕ್ ವರ್ಮ್ ಬರೀ ಮರಗಳೇ. ಅದೊಂಥರ ಏನು ಗೊತ್ತ, ನಮ್ಮಪ್ಪಗೂ ಫ್ಯಾಷನ್ ಗಿಡ ಕಡಿಬಾರ್ದು ಅಂತ. ಈಗೂ ಅಷ್ಟೇ, ಅವ್ರ ಈಸ್ ನೋ ಮೋರ್, ಬಟ್ ಗಿಡನ ಒಂದೊಂದು ಗಿಡದ ಅದು ಹಾಗೆ ಇಟ್ಟಿದ್ವಿ, ಒಂದು ಟಚ್ ಮಾಡಂಗಿಲ್ಲ ಅದು. ಈಗ ಗೂಗಲ್ ಅಲ್ಲಿ ನೋಡ್ಬಿಟ್ರೆ ಅದೇ ಗಿಡ ಇವತ್ತು ನಾನು ನ್ಯಾಷನಲ್ ಪಾಲಿಸಿ ಮಾಡೋದಕ್ಕೆ ಒಂದು ವರದಾನ ಆಯ್ತು. ಯಾವ ರೀತಿ, ನನ್ನ ಮಗ ಬರ್ತಾ ಇದ್ದ, ನಾನು ಟೆನ್ನಿಸ್ ಆಡ್ಕೊಂಡು ಬಂದು ನಾನು ಅದು ಕೂತ್ಕೊಳ್ತಿದ್ದೆ 8ನೇ ಕ್ಲಾಸ್. ಅವಾಗ ನನ್ನ ಚೇಂಬರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಚೇಂಬರ್ ಪಕ್ಕ ಪಕ್ಕದ್ದೆ. ಸೊ ನಾನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟೆ ಈ ಟ್ರೀ ಪ್ಲಾಂಟೇಷನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಹೊಸ ರೀತಿ ಮಾಡೋದಕ್ಕೆಲ್ಲ ಮಣ್ಣಿನ ಕೆಲಸ ಮಾಡಿ ದುಡ್ಡೆಲ್ಲ ಸೈಫನಿಂಗ್ ಆಗುತ್ತೆ. ಒಂದು ನಿಮಿಷ ಒಂದು ಲೀಡ್ ಕೊಟ್ಬಿಡ್ತೀನಿ, ಜನಕ್ಕೆ ಕನ್ಫ್ಯೂಸ್ ಆಗೋದು ಬೇಡ. ಸರ್ರು ಆಸ್ IAS ಆಫೀಸರ ಕೆಲಸ ಮಾಡಿದಾಗ ನಾನು ನಿಮಗೆ ಇಂಟ್ರೊಡಕ್ಷನ್ ಅಂತ ಹೇಳಿದೆ. ನ್ಯಾಷನಲ್ ಪಾಲಿಸಿಗಳು, ಪ್ರಮುಖ ಒಂದೆರಡು ನ್ಯಾಷನಲ್ ಪಾಲಿಸಿಗಳಲ್ಲಿ ಸರ್ ಅವರ ಒಂದು ತೆಗೆದುಕೊಂಡಂಥ ನಿರ್ಧಾರಗಳು ಇವತ್ತು ಕೂಡ ಅವರು ಹೇಳ್ತಾರೋ ಇಲ್ಲ ನಾವು ಹೆಮ್ಮೆಯಿಂದ ಹೇಳ್ಬೋದು. ನಮ್ಮ ಕನ್ನಡಿಗರು ಒಬ್ಬರು ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಪಾಲಿಸಿಗಳಲ್ಲಿ, ಅದರಲ್ಲೂ ಪ್ರಮುಖ 2 ಪಾಲಿಸಿಗಳಲ್ಲಿ ಅವರೇ ಅದಕ್ಕೆ ಸೂತ್ರಧಾರರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸರ್ ಈಗ ಹೇಳ್ತಾ ಇದ್ರು ಪ್ಲಾಂಟೇಷನ್ ಆಗಿರ್ಬೋದು, ಇನ್ನೂ ಒಂದಿದೆ ಅದನ್ನು ಅವ್ರ ಕಡೆಯಿಂದ ಕೇಳೋಣ. ಸರ್ ಹೇಳ್ತಿರೋದು ಅದೇ, ಆ 2 ಪ್ರಮುಖ ನ್ಯಾಷನಲ್ ಪಾಲಿಸಿಗಳ ನೇತಾರರು ಯಾರು ಅಂತಂದ್ರೆ ಅದು ರಾಜು ಸರ್ ಅಂತ ಹೇಳ್ಬೋದು. ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ನಾವಂತೂ ಹೆಮ್ಮೆಯಿಂದ ಅದು ಕನ್ನಡಿಗರಾಗಿ ಹೇಳ್ತೀವಿ. ಸರ್ ಹೇಳಿ ಸರ್, ಈಗ ನೀವು ಪ್ಲಾಂಟೇಷನ್ ಕೂಡ ಆ ಪಾಲಿಸಿನಲ್ಲಿ ಒಂದಲ್ವಾ ಸರ್? ಅದರಲ್ಲಿ ಇನ್ ಬಿಟ್ವೀನ್ ಹೇಳ್ತೀನಿ, ಈಗ ನಾನು ಫ್ಯಾಕ್ಟ್ರಿ ಬರ್ಬೇಕಂದ್ರೆ ರಸ್ತೆ ಉದ್ದಕ್ಕೂ ಗ್ರೇಪ್ ಆರ್ಚರ್ಡು, ಕಂಬಳಿ ಸೊಪ್ಪದ್ದು, ಮಾಯಿನ ಗಿಡಗಳು, ಆಮೇಲೆ ಇದು ಯಾವುದು ಪೊಮೋಗ್ರನೇಟ್ ಎಲ್ಲ ಹಾಕಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಬೋರ್ಡ್ ಹಾಕಿದ್ದಾರೆ, ಅದು ನಾನು ಮಾಡಿಸಿದ್ದು. ಓಕೆ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ ಅದು, ಉದ್ಯೋಗ ಖಾತ್ರಿ ಯೋಜನೆ ಅಂತ MGNREG ನರೇಗಾದಲ್ಲಿ, ಆ ಸ್ಕೀಮ್ ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಟ್ರೀ ಪ್ಲಾಂಟೇಷನ್ ಮಾಡೋದ ಪಾಲಿಸಿ ಇರಲಿಲ್ಲ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಗಿಡ ನೆಡೋ ಅಂತ ಇದಕ್ಕೆ ದುಡ್ಡು ಕೊಡಕ್ಕಿರ್ಲಿಲ್ಲ. ನಾನು ಕ್ವಶನ್ ಮಾಡಿದೆ, ಆಬ್ಜೆಕ್ಟಿವ್ ಏನು ಟ್ರೀ ಪ್ಲಾಂಟೇಷನ್? ಕಾರ್ಬನ್ ಸಿಕ್ವೆಸ್ಟರ್ಗೆ ನಾವೇನು ಕಾರ್ಬನ್ಸ್ ಬಿಡ್ತೀವಿ ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ಹುಡ್ ಆಗಿ ಕನ್ವರ್ಟ್ ಮಾಡಿ ಸ್ವಚ್ಛವಾಗಿ ಗಾಳಿ ಕೊಡ್ತೈತೆ ಆಕ್ಸಿಜನ್, ಪ್ಲಸ್ ಮರ ಇದಾಗ್ತದೆ, ಮತ್ತೆ ಈ ಕೀಡ ಏನು ಪೆಸ್ಟ್ ಅವಕ್ಕೆಲ್ಲ ಅವೇ ಔಸ ಆಗ್ತವೆ, ಅವಾಗ ಅಗ್ರಿಕಲ್ಚರ್ ಇಲ್ಲಿ ಜಾಸ್ತಿ ಹೋಗಲ್ಲ ಅಂತ ಇದು ಮಾಡಿ ಕಂಟಿನ್ಯೂಸ್ ಎವ್ರಿಥಿಂಗ್ ಇಟ್ ಇಸ್ ಇನ್ ರೆಕಾರ್ಡ್ ಅಲ್ಟಿಮೇಟ್ಲಿ ಆಕ್ಸೆಪ್ಟ್ ಮಾಡ್ಕೊಂಡು. ಫಸ್ಟು ಸರ್ಕಾರ ಜಮೀನಲ್ಲಿ ಟ್ರೀ ಪ್ಲಾಂಟೇಷನ್ ಮಾಡಿ 3-5 ವರ್ಷ ಅದನ್ನ ನೋಡ್ಕೊಳಕ್ಕೆ ದುಡ್ಡು ಕೊಡ್ಬೇಕು ಅಂತ ಫಸ್ಟ್ ಮಾಡಿಸ್ತೆ, ಸರ್ಕಾರಿ ಜಾಗದಲ್ಲಿ ಥ್ರೋಟ್ ದ ಕಂಟ್ರಿ. ಅಲ್ಲಿ ನೋಡೋಕ್ರೆ ಬಿಹಾರ ಸರ್ಕಾರ ಜಮೀನು ಕಡಿಮೆ, ಪಾಪ್ಯುಲೇಷನ್ ಜಾಸ್ತಿ, ಪರ್ ಏನೋ ಸ್ಕ್ವೇರ್ ಕಿಲೋಮೀಟರ್ ಪಾಪ್ಯುಲೇಷನ್ ಹೈಯೆಸ್ಟ್ ಇನ್ ಬಿಹಾರ್ ಅಂಡ್ ಸಮ್ ಏರಿಯಾ ಆಫ್ ಬೆಂಗಾಲ್. ಆ ವೇಳೆಯಲ್ಲಿ ಕೆಲವರು ಮುಖ್ಯ ಅಂತಾರಲ್ಲಿ ಈ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ಸ್, ಅವರು ನನಗೆ ಕ್ವಶನ್ ಮಾಡಕ್ ಹಿಡಿದು, ಇಷ್ಟೆಲ್ಲ ಲ್ಯಾಂಡ್ ಇದೆ ನೀವ್ ಯಾಕೆ ಇದ್ರೆ ಮಾಡಬಾರ್ದು? ನನಗೆ ಕ್ಲಿಯರ್ ಗೊತ್ತಾಗ್ಬಾರ್ದು ಯಾಕೆ ಮಾಡಬಾರ್ದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ.
ಅಗೇನ್ ಅಂಡ್ ಅಗೇನ್ ಥ್ಯಾಂಕ್ಸ್ ಟು ದಿ ದಾದಿಂಗ್ ಸೆಕ್ರೆಟರಿ ಅಂಡ್ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮತ್ತೆ ಆನರಬಲ್ ಮಿನಿಸ್ಟರ್ ಕೋಇನ್ಸಿಡೆಂಟ್ಲಿ ಅವರ್ ಮಿನಿಸ್ಟರ್ ಫ್ರಮ್ ಬಿಹಾರ್ ಓನ್ಲಿ ಮಿಸ್ಟರ್ ಸಿಂಗ್ ಈಸ್ ನೋ ಮೋರ್ ನೌ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರು ಓಕೆ ಮಾಡಿಬಿಟ್ರು. ಸೊ ಇವತ್ತು ನನ್ನ ಖುಷಿ ಏನಂದ್ರೆ ಅಲ್ಲಿಂದ ನಾನು ಸರ್ವಿಸ್ ಅಲ್ಲಿಲ್ಲ, ಸೊ ಆದರೂ ಬರ್ತಾ ಇರೋ ಬೋಟ್ ನೋಡ್ತಿದ್ರೆ ನೋಡಿ ಈಗ ಯಾರು ಒಟ್ಟಲ್ಲಿ ಇವತ್ತು ನಾನು ಹೇಳಿದ್ನಲ್ಲ ಮೆಡ್ರಾಸ್ ಯಾರೋ ಬಂದ್ರು ಇದು ಮಾಡಿದ್ರು ಅಂತ ಒಂದು 15 ವರ್ಷ ಆದ್ಮೇಲೆ ನಮ್ಮ ಇನ್ನೊಬ್ರಿಗೆ ಹೇಳಿದ್ರು ಆ ಮಹಾಬಲಿ ಟೆಂಪಲ್ ಆ ಟೈಪ್. ಸೊ ಇದು ಮಾಡೋ ಹೊತ್ತಿನಲ್ಲಿ ಒಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದ್ಸರಿ ಹೇಳಿದೆ, ಸರ್ ಈ ಗಿಡ ನೆಟ್ಟರೆ ಓಲ್ಡ್ ಏಜ್ ಪೀಪಲ್ಗೆಲ್ಲ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಹಾಗೆ ಹೀಗೆ ಅಂತ. ಸಡನ್ ನನಗೇನು ಮಾಡಿದ್ರು ಡಿವಿಷನ್ ಕಮಿಷನರ್ ಮಾಡಿದ್ರು, ದೊಡ್ಡ ಡಿವಿಷನ್ ಅದು. ಒಂದ್ಸರಿ ಬಂದಾಗ ಅಂದ್ರು ರಾಜುವರೇ ನಿಮ್ಮ ಸ್ಕೀಮ್ ಹೆಂಗಿದೆ ಅಂತಂದ್ರು. ನನಗೆ ಶಾಕ್ ಆಯ್ತು, ಸರ್ ನಂದೇನು ಸ್ಕೀಮು? ಅದೇ ಟ್ರೀ ಪ್ಲಾಂಟೇಷನ್. ನನಗೆ ಒಂದು 3 ತಿಂಗಳು ಕೊಡಿ ಸರ್ ಅಂತಂದೆ. 3 ತಿಂಗಳು 2 ತಿಂಗಳಿಗೆ ಪ್ಲಾನ್ ಮಾಡಿಬಿಟ್ಟೆ. ಒಂದಿನದಲ್ಲಿ 1 ಕೋಟಿ 94.5 ಲಕ್ಷ ಗಿಡ ನೆಟ್ಟಿದ್ವಿ. ಇನ್ನು ಮಿಕ್ಕಿದೆ ಯಾಕಂದ್ರೆ 8 ಬ್ಲಾಕ್ ಅಂದ್ರೆ ತಹಶೀಲಲ್ಲಿ ಫ್ಲಡ್ ವಾಟರ್ ಇತ್ತು, ಇಲ್ಲಾಂದ್ರೆ 1 ಕೋಟಿ ಗಿಡ ಇದಾಯ್ತು. ಮತ್ತೆ ಕ್ವಶನ್ ಏನೋ ಟ್ರೀ ಎಲ್ಲಿ ಬಂತು, 7-8 ಸ್ಟೇಟ್ ಇಂದ ಟ್ರೀಗಳನ್ನ ತಗೊಂಡ್ಬಂದಿದ್ದಾರೆ ಏನೋ ಸ್ಯಾಪ್ಲಿಂಗ್ಸ್. ನಾನು ಹೇಳಿದೆ ನೀವು ಒಂದು ಗ್ರಾಮ ಪಂಚಾಯತ್ಗೆ 7,000 ಗಿಡ ಒಂದಿನಲ್ಲಿ ಹಾಕ್ಬೇಕು. ಈಗ ಮದುವೆ ಯಾರೇನ ಇತ್ತು ನಿಮ್ಮ ಮಕ್ಕಳಿಗೆ, ಮಗಳಿಗೋ ಮಗನಿಗೋ ಏನೋ ಕಷ್ಟಪಟ್ಟು ಮಾಡ್ತಿರಲ್ಲ, ಈಗ ನನಗೆ ಗೊತ್ತಿಲ್ಲ ಎಲ್ಲಿ ಗಿಡ ತರ್ತೀರಿ ಏನಂಗೆ ಗೊತ್ತಿಲ್ಲ, ಆಗಬೇಕು. ಇಲ್ಲ ಅಂದ್ರೆ 1-3 ವರ್ಷ ಏನ್ಕ್ವೈರಿ ಮಾಡ್ತೀನಿ, ಏನಾದ್ರೂ ನೀವೇನ ಸಿಕ್ಕಾಕೊಂಡ್ರೆ ಸ್ಪೀಡ್ ಟ್ರಯಲ್ ಮಾಡಿ ನಿನಗೆ ಇದು ಮಾಡ್ತೀನಿ ಅಂತ. ಸ್ವಲ್ಪ ಈ ಅಂದ್ರಲ್ಲ ಈ ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ, ಸೊ ಬೆದರಿಸ್ಬೇಕು ಅನ್ನೋ ಟೈಮು. ಆಮೇಲೆ ಅವ್ರ ಅಪ್ಪ ಅಮ್ಮ ಅಯ್ಯೋ ರಾಜು ಸಾಹೇಬ್ರು ಅಟ್ಲೀಸ್ಟ್ ಒಂದು ಗಿಡ ನೆಡೋದಿಕ್ ಇಷ್ಟು ಇದು ಮಾಡ್ತಾರೆ, ಏನಾದ್ರು ಮಾಡ ಅಲ್ಲಿ ಒರಿಸ್ಸಾಯಿಂದ ವೆಸ್ಟ್ ಬೆಂಗಾಲಿಂದ ಯುಪಿಯಿಂದ ಎಲ್ಲೆಲ್ಲಿ ಇದೆಯೋ ಗಿಡಗಳು ತಗೊಂಡು ಬಂದು ಸ್ಟಾಕ್ ಮಾಡಿಕೊಂಡು 29 ಆಗಸ್ಟ್ 2009 ಅಲ್ಲಿ ಒಂದೇ ದಿನ ಬೆಳಗ್ಗೆ 7 ಗಂಟೆಗೆ ಶುರುವಾಗಿದ್ದು ಸಂಜೆ 5 ವರೆಗೆ ಫಿನಿಶ್ ಮಾಡಿದ್ರು ಎಲ್ಲ ಡಾಟಾ ಬೇಸ್ಡ್. ಯಾಕಂದ್ರೆ ಈಗ ಪ್ಲಾಂಟೇಶನ್ಸ್ ಮೊನ್ನೆ ಇದಾಗಿದೆ 5th of June ಪ್ಲಾಂಟಿಂಗ್ ಡೇ ಅಂತ ಪ್ರತಿ ಡೆಪ್ಟಿ ಕಮಿಷನರ್ ಹಾಕಿದ್ದಾರೆ, ಸೊ ವನ ಮಹೋತ್ಸವ ಅಂತ. ಸೊ ಆದ್ರಿಂದ ಈಗ ನೋಡ್ರಿ ಇಲ್ಲಿ ಫ್ಯಾಕ್ಟರಿಯಲ್ಲಿ ಪ್ರತಿ ಇಂಚಲ್ಲೂ ಗಿಡ ಹಾಕಿದೀನಿ. ಹೌದು ಸರ್, ನೋಡ್ತಾ ಬಂದು ಎಲ್ಲೂ ಇಲ್ಲ, ಯಾಕಂದ್ರೆ ಅದೊಂದ್ರೆ ಫ್ಯಾಷನ್. ವೃಕ್ಷೋ ರಕ್ಷಾ ರಕ್ಷಿತ ಅಂತ ನಂದು ಪ್ರಿನ್ಸಿಪಲ್, ಯು ಪ್ರೊಟೆಕ್ಟ್ರಿ ಟ್ರೀ ವಿಲ್ ಪ್ರೊಟೆಕ್ಟ್ ಯು, ನಂಬರ್ 1. ನಂಬರ್ 2, ನೀವು ಮಕ್ಕಳು ಹುಟ್ಟಿಸಿದ್ರೆ ಮ್ಯಾಕ್ಸಿಮಮ್ 100 ವರ್ಷ ಬದುಕಬಹುದು ಅಷ್ಟೇ. ಆಮೇಲೆ ನಿಮ್ಮ ನೋಡ್ಕೊಳ್ತಾರೋ ಇಲ್ಲ ಅಂತ ಯಾವ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಅಂತೂ ಇಲ್ಲ. ಗಿಡ ನೆಟ್ಟರೆ ಯು ಕೆನಾಟ್ ಇಮ್ಯಾಜಿನ್ 300 ವರ್ಷದಿಂದ 10,000 ವರ್ಷವರೆಗೂ ಸಹ ಗಿಡ ಇರ್ತದೆ ಅಂತ ನಾನು ಡಾಕ್ಯುಮೆಂಟೇಶನ್ ನೋಡ್ತೀನಿ. ಈಗ 300 ವರ್ಷದ ವೆರಿ ಸಿಂಪಲ್, ಈ ಮ್ಯಾಂಗೋ ಟ್ರೀನು 300 ವರ್ಷ ಇರ್ತದೆ. ಸಂಪಿಗೆ ಈಗ ರೀಸೆಂಟ್ಲಿ ಚಿತ್ರದುರ್ಗ ಹೋಗಿದೆ ಪೋರ್ಟ್ಗೆ, ಆ ಮೇಲೆ ಇರೋದು ಆ ಸಂಪಿಗೆ ಗಿಡ ಆವಾಗ ಅದು ಅದರ ಒಂದು ನಾಯಕರು ಹಾಕಿರೋದು ಈಗಲೂ ಗಿಡ ಇದೆ ಅದು. ಅಂದ್ರೆ ಅಷ್ಟು ವ್ಯಾಲ್ಯೂ ಇದೆ. ಈಗ ಅದು ಕೋವಿಡ್ ಬಂದಾಗ ಗೊತ್ತಾಯ್ತು ಟ್ರೀ ವ್ಯಾಲ್ಯೂ ಏನು ಅಂತ. ಕರೆಕ್ಟ್ ಸರ್.